ದೇಶದಲ್ಲಿ ಈಗ ವಿವಿಐಪಿ ಸಂಸ್ಕೃತಿ ಏನು ಜಾರಿಯಲ್ಲಿತ್ತು, ಆ ಒಂದು ಸಂಸ್ಕೃತಿಗೆ ಸದ್ಯ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ, ಸಚಿವರು, ಸಿಎಂ, ಅಧಿಕಾರಿಗಳು ಸೇರಿದಂತೆ ಯಾರು ಕೂಡ ಕೆಂಪು ದೀಪ ಬಳಸಬಾರದು ಅಂತ ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಪ್ರಧಾನಿ, ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಬೀಕಾನ್ ಅನ್ನ ಬಳಸೋಕೆ ಅವಕಾಶ ನೀಡಲಾಗಿದೆ. ಉಳಿದ ಎಲ್ರಿಗೂ ಕೂಡ ಇದ್ದಂತಹ ಈ ಸೌಕರ್ಯವನ್ನ ಮೇ 1ರಿಂದ ಆದೇಶ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಿದೆ. ಸೊ ಅಂದ್ರೆ ಇನ್ನು ಮೇ 1ನೇ ತಾರೀಕಿನಿಂದ ಒಂದಷ್ಟು ಮಂದಿಯನ್ನ ಹೊರತುಪಡಿಸಿದ್ರೆ ಮತ್ತಾರಿಗೂ ಕೂಡ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ ಕೆಂಪು ದೀಪ ಬಳಸೋಕೆ ಅವಕಾಶ ಇರುತ್ತೆ. ಇನ್ನುಳದಂತೆ ಯಾರಿಗೂ ಕೂಡ ವಿವಿಐಪಿ ಸಂಸ್ಕೃತಿ ಇನ್ ಮುಂದೆ ಇರೋದಿಲ್ಲ. ಈ 5 ಕೆಟಗರಿಯಲ್ಲಿ ಬರುವಂತಹ ಜನಗಳನ್ನ ಹೊರತುಪಡಿಸಿದ್ರೆ, ಅಧಿಕಾರಿಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಕೆಂಪು ದೀಪವನ್ನ ಕಾರ್ನಲ್ಲಿ ಬಳಸುವಂತಿಲ್ಲ. ದೇಶದಲ್ಲಿ ಜಾರಿ ಇದ್ದ ವಿವಿಐಪಿ ಸಂಸ್ಕೃತಿಗೆ ಈಗ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಚಿವರು, ಸಿಎಂ, ಅಧಿಕಾರಿಗಳು ಸೇರಿದಂತೆ ಯಾರು ಕೂಡ ಕೆಂಪು ದೀಪವನ್ನ ಬಳಸಬಾರದು ಅಂತ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಪ್ರಧಾನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿರುವುದು ಬೀಕಾನ್ ಅನ್ನ ಬಳಸೋಕೆ. ನಾವು ಉಳಿದಂತೆ ಎಲ್ಲರಿಗೂ ಕೂಡ ಇದ್ದಂತ ಈ ಸೌಕರ್ಯವನ್ನ ಮೇ 1ರಿಂದ ಅವರು ಬಳಸುವಂತಿಲ್ಲ. ಸೊ ಈ ನಿಟ್ಟಿನಲ್ಲಿ ಮೇ 1ರಿಂದ ಈ ಒಂದು ಆದೇಶ ಜಾರಿಗೆ ಬರುತ್ತೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನ್ಯಾಷನಲ್ ಡೆಸ್ಕ್ ಇಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಮಾಲ್ಗುಡಿ. ಪ್ರದೀಪ್, ಮೇ 1ರಿಂದ ನೂತನ ನಿಯಮವನ್ನ ಜಾರಿ ತರ್ತಾ ಇದೆ ಕೇಂದ್ರ ಸರ್ಕಾರ, ವಿವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕ್ತಾ ಇದೆ. ಸೊ ಯಾವ ನಿಟ್ಟಿನಲ್ಲಿ ಇದು ಅಪ್ಲೈ ಆಗಬಹುದು? ಶಾಲಿನಿ, ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಖ್ಯವಾಗಿ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಸಿಎಂಗಳು ಈ ಹಿಂದೆ ವಿವಿಐಪಿ ಸಂಸ್ಕೃತಿಯನ್ನ ಬ್ಯಾನ್ ಮಾಡಿದ್ರು. ಈ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಮುನ್ನಡೆಯನ್ನ ಇಟ್ಟಿದೆ. ಇನ್ನೊಂದು ಮಹತ್ವದ ಅಂಶ ಅಂತ ಹೇಳಿದ್ರೆ, ವಿವಿಐಪಿ ಕಲ್ಚರ್ಗಳಿಂದಾಗಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಅವರು ಸಂಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜನದಟ್ಟಣೆಯನ್ನ ನಿಯಂತ್ರಿಸುವ ಸಲುವಾಗಿ ಜನಸಾಮಾನ್ಯರನ್ನ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗ್ತಿತ್ತು. ಈ ಕಾರಣದಿಂದಾಗಿ ಅನೇಕ ಸಂದರ್ಭದಲ್ಲಿ ಜನಸಾಮಾನ್ಯರು ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ರು. ಈ ಸಮಸ್ಯೆಗೆ ಕೇಂದ್ರ ಸರ್ಕಾರ ಈ ಮೂಲಕ ಪರಿಹಾರ ಕೊಡಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ಬೋದು ಶಾಲಿನಿ. ಎಸ್ ಪ್ರದೀಪ್, ಇನ್ನು 5 ಕೆಟಗರಿಯಲ್ಲಿ ಎಕ್ಸೆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇವಾಗ ನಾವು ನೋಡಬಹುದು ಪ್ರಧಾನಿ ಅವರಾಗಿರ್ಬೋದು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಈ ತರದ ಒಂದು 5 ಕೆಟಗರಿಯಲ್ಲಿ ಎಕ್ಸೆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾವ ಒಂದು ಆಧಾರ ಅಥವಾ ಏನು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಯಾವ ರೀತಿ ಇರಬಹುದು, ಏನಕ್ಕೆ ಎಕ್ಸೆಪ್ಷನ್ ಇದೆ, ಇವ್ರಿಗೆ ಬೇಕು ಅನ್ನೋಂತದಕ್ಕಾಗಿರ್ಬೋದು, ಸೊ ಏನೆಲ್ಲ ಆಧಾರಗಳನ್ನ ಒಳಪಡಿಸಿಕೊಂಡು ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿರಬಹುದು ಈಗ ಅಂತ? ಎಸ್ ಶಾಲಿನಿ, ಇದು ಇನ್ನೊಂದು ನೀವು ಹೇಳಿದಾಗೆ ಕೇವಲ 5 ಜನಕ್ಕೆ ಮಾತ್ರ, ಅಂದ್ರೆ ಪ್ರಧಾನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ. ಆದ್ರೆ ಈ ಕುರಿತು ಸಿಎಂ, ವಿವಿಧ ರಾಜ್ಯಗಳ ಸಿಎಂಗಳು ಮತ್ತು ಇನ್ನು ಉಳಿದವರು ಕೂಡ ರಾಜ್ಯಪಾಲರು ಕೂಡ ತಕರಾರು ಎತ್ತುವ ಸಾಧ್ಯತೆ ಇದೆ ಶಾಲಿನಿ. ಈ ಹಿನ್ನೆಲೆಯಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಪೂರ್ವ ಪರಿಶೀಲನೆ ನಡೆಸೋದಕ್ಕೂ ಕೂಡ ಅವಕಾಶ ಇದೆ ಅಂತ ಅನಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಪ್ರದೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ.